बच्चों आज हम अभ्यास 17 समानार्थी शब्द इस अवधि में हम अध्ययन शुरू करेंगे ನಾವು ಇವತ್ತು ಈ ಒಂದು ಅವಧಿಯಲ್ಲಿ ಅಭ್ಯಾಸ 17 ಸಮಾನಾರ್ಥಕ ಶಬ್ದ ಈ ಒಂದು ಪಾಠವನ್ನು ನಾವು 5ನೇ ವರ್ಗದ ವಿದ್ಯಾರ್ಥಿಗಳಿಗೆ ಮಾಡತಕ್ಕಂತಹ ಪಾಠ ಅಭ್ಯಾಸ 17 ಸಮಾನಾರ್ಥಿ ಶಬ್ದ ಸಮಾನಾರ್ಥಿ ಶಬ್ದ ಅಭ್ಯಾಸ 17 ಅಂದ್ರೆ 17 ಅಭ್ಯಾಸ 17 ಸಮಾನಾರ್ಥಿ ಶಬ್ದ ಸಮಾನಾರ್ಥಿ ಶಬ್ದ ಅಂದ್ರ ಸಮಾನಾರ್ಥಕ ಪದಗಳು ಕನ್ನಡದ ಸಮಾನಾರ್ಥಕ ಪದಗಳು ಸಮಾನಾರ್ಥಿ ಶಬ್ದ ಅರ್ಥ ಹೇ ಕನ್ನಡ ಮೇ ಸಮಾನಾರ್ಥಕ ಪದಗಳು ಸಮಾನಾರ್ಥಕ ಅರ್ಥ ಕ್ಯಾ ಹೇ ಸೂರ್ಯ ನಿಕಲ್ ಆಯಾ ಸೂರಜ್ ನಿಕಲ್ ಆಯಾ ತ ಸೂರ್ಯ ನಿಕಲ್ ಆಯಾ ಔರ್ ಸೂರಜ್ ನಿಕಲ್ ಆಯಾ ಸೂರ್ಯ ಔರ್ ಸೂರಜ್ ಶಬ್ದ ಅಲಗ್ ಅಲಗ್ ಹೇ ದೋ ತರಹ ಸೆ ಶಬ್ದ ಹೇ ಲೇಕಿನ್ ಇನ್ ದೋನೋ ಶಬ್ದೋ ಕಾ ಅರ್ಥ ಏಕ್ ಜೈಸೆ ಹೇ ತೋ ದೇಖಿಯೆ ಯಹಾಂ ವಾಕ್ಯ ಏ ಹೇ ಪಹಲೇ ಜೋ ವಾಕ್ಯ ಹೇ ಸೂರ್ಯ ನಿಕಲ್ ಆಯಾ ಸೂರ್ಯ ನಿಕಲ್ ಆಯಾ ಔರ್ ಸೂರಜ್ ನಿಕಲ್ ಆಯಾ ಇನ್ ದೋನೋ ಕಾ ಅರ್ಥ ಏಕ್ ಹೀ ಹೇ ಸೂರ್ಯ ನಿಕಲ್ ಆಯಾ ಸೂರಜ್ ನಿಕಲ್ ಆಯಾ ಇನ್ ದೋನೋ ವಾಕ್ಯ ಕಾ ಅರ್ಥ ಏಕ್ ಹೀ ಹೇ ಲೇಕಿನ್ ಶಬ್ದೋ ಕಾ ಉಚ್ಚಾರ ಕರ್ನಾ ಯಹಾಂ ಅಲಗ್ ಅಲಗ್ ಹೇ ಸೂರ್ಯ ಇಸ್ಕಾ ಅರ್ಥ ಹೇ ಸೂರಜ್ ಸೂರ್ಯನೇ ಔರ್ ಸೂರಜ್ ಇಸ್ಕಾ ಅರ್ಥ ಹೇ ಸೂರ್ಯ ಸೂರಜ್ ಈ ಎರಡೂ ಶಬ್ದಗಳ ಅರ್ಥ ಒಂದೇ ಆಗ್ತದೆ ಸೂರ್ಯ ಮತ್ತು ಸೂರಜ್ ಈ ಎರಡೂ ಶಬ್ದಗಳ ಅರ್ಥ ಸೂರ್ಯನೇ ಆಗ್ತದೆ ಕನ್ನಡ ಒಳಗೆ ಸೂರ್ಯ ಅಂದ್ರೂ ಸೂರ್ಯನೇ ಸೂರಜ್ ಅಂದ್ರೂ ಸೂರ್ಯನೇ ಅಲ್ಲದೆ ಆಗ ನಾವು ಬರೀತಕ್ಕಂಥದ್ದು ರೀತಿ ಮತ್ತು ನಾವು ಉಚ್ಚಾರಣೆ ಮಾಡ್ತಕ್ಕಂತಹ ನಾವು ಶಬ್ದಗಳು ಬೇರೆ ಬೇರೆ ಇಲ್ಲಿ ಸೂರ್ಯ ಅಂತೇವೆ ಇಲ್ಲಿ ಸೂರಜ್ ಅಂತೇವೆ ಆದರೆ ಸೂರ್ಯ ಮತ್ತು ಸೂರಜ್ ಎರಡೂ ಶಬ್ದಗಳ ಒಂದೇ ಸಮಾನ ಅರ್ಥ ಕೊಡ್ತಕ್ಕಂಥ ಶಬ್ದ ಸೂರ್ಯ ಅಂತಕ್ಕಂಥದ್ದು ಹಾಗಾದರೆ ಸೂರ್ಯ ನಿಕಲ್ ಆಯ ಸೂರಜ್ ನಿಕಲ್ ಆಯ ಸೂರ್ಯ ಹುಟ್ಟಿದನು ಇಲ್ಲಿ ಕೂಡ ಸೂರ್ಯ ಹುಟ್ಟಿದನು ಅಂತಕ್ಕಂಥದ್ದು ಆಗ್ತದೆ ಹೌದಾ ಹಾಗಾದರೆ ಇವೆರಡೂ ಅರ್ಥಗಳ ಒಂದೇ ಇದು ಸಮಾನ ಪದ ಸೂರ್ಯ ಇದರ ಸಮಾನ ಪದ ಸೂರಜ್ ಇದು ಒಂದು ಉದಾಹರಣೆ ಆಮೇಲೆ ಕನ್ನಡ ಅರ್ಥ ಏನು ಅಂತ ಹಿಂದಿ ಒಳಗೆ ಏನಂತೀವಿ ಸಮಾನಾರ್ಥಿ ಶಬ್ದ ಅರ್ಥ ಕ್ಯಾ ಹೇ ಸೂರ್ಯ ಔರ್ ಸೂರಜ್ ದೋ ಶಬ್ದ ಹೇ ಪಹಲೇ ಜೋ ಸೂರ್ಯ ಹೇ ಔರ್ ದೂಸರಾ ಜೋ ಶಬ್ದ ಹೇ ಸೂರಜ್ ಸೂರ್ಯ ಔರ್ ಸೂರಜ್ ದೋ ಶಬ್ದ ಹೇ ಲೇಕಿನ್ ಇನ್ಕಾ ಅರ್ಥ ಏಕ್ ಸಮಾನ ಹೇ ಐಸೆ ಶಬ್ದೋ ಕೋ ಹಮ್ ಕ್ಯಾ ಕಹತೆ ಹೇ ಸಮಾನಾರ್ಥಿ ಶಬ್ದ ಕಹತೆ ಹೇ ಹಂಗಂದ್ರೆ ಸೂರ್ಯ ಮತ್ತು ಸೂರಜ್ ಎರಡು ಶಬ್ದಗಳ ಆದರೆ ಈ ಎರಡೂ ಶಬ್ದಗಳ ಅರ್ಥ ಒಂದೇ ಅಂತಹ ಶಬ್ದಗಳಿಗೆ ನಾವೇನಂತೀವಿ ಸಮಾನಾರ್ಥಕ ಶಬ್ದಗಳು ಅಂತ ಹೇಳ್ತೀವಿ ಹಾಗಾದ್ರೆ ಇಲ್ಲಿ ನೋಡಿ ಉದಾಹರಣೆಗೆ ಅರ್ಥ ಅಂದ್ರೆ ಪರಿಭಾಷಾ ಏನಂತಂದ್ರೆ ಸೂರ್ಯ ಓವರ್ ಸೂರಜ್ ಸೂರ್ಯ ಔರ್ ಸೂರಜ್ ದೋ ಶಬ್ದ ಹೇ ದೋ ಶಬ್ದ ಹೇ ಸೂರ್ಯ ಸೂರಜ್ ದೋ ಶಬ್ದ ಹೇ ಲೇಕಿನ್ ಇನ್ಕಾ ಅರ್ಥ ಏಕ್ ಸಮಾನ ಹೇ ಲೇಕಿನ್ ಇನ್ಕಾ ಅರ್ಥ ಏಕ್ ಸಮಾನ ಹೇ ಏಕ್ ಸಮಾನೇ ಅಂದ್ರೆ ಸೂರ್ಯ ಮತ್ತು ಸೂರಜ್ ಎರಡು ಶಬ್ದಗಳದ ನಾವು ಓದ್ಬೇಕಾದ್ರೆ ಎರಡು ರೀತಿಯಾಗಿ ಓದ್ತೇವೆ ಆದ್ರೆ ಎರಡೂ ಶಬ್ದಗಳ ಅರ್ಥ ಒಂದೇ ರೀತಿ ಆಗಿರುತ್ತದೆ ಅಂತಹ ಶಬ್ದಗಳಿಗೆ ನಾವೇನಂತೀವಿ ಸಮಾನಾರ್ಥಕ ಶಬ್ದಗಳು ಅಂತ ಹೇಳ್ತೇವೆ ಹಾಗಾದ್ರೆ ಕನ್ನಡ ಅರ್ಥ ಸೂರ್ಯ ಅಥವಾ ಸೂರಜ್
ಶಬ್ದಗಳಿಗೆ ನಾವೇನಂತೀವಿ, ಸಮಾನಾರ್ಥಕ ಶಬ್ದಗಳು ಅಂತ ಹೇಳ್ತೀವಿ. ಹೌದು, ಇದು ಅರ್ಥ ಕನ್ನಡ ಮತ್ತು ಹಿಂದಿ ಒಳಗೆ. ಇನ್ನು ಬರ್ತಕ್ಕಂಥದ್ದು ನೀಚೆ ದಿಯೆ ಗಯೆ ಶಬ್ದೋಪ ಪಡಿಯೇ ಠೀಕ್ ಠೀಕ್ ಸಮಾನಾರ್ಥ ಶಬ್ದ ಲಿಖಿಯೇ. ಕೆಳಗಡೆ ಕೊಟ್ಟಂತ ಶಬ್ದಗಳನ್ನು ಓದ್ರಿ, ಅವುಗಳಿಗೆ ಸರಿಯಾದ ಸಮಾನಾರ್ಥಕ ಪದಗಳನ್ನ ಬರೀರಿ ಅಂತ ಹೇಳ್ಯಾರ. ಹಾಗಾದ್ರೆ ಬಾಕ್ಸ್ ನಲ್ಲಿ ಕೊಟ್ಟಂತಹ ಶಬ್ದಗಳು ಸೂರಜ್, ಚಾಂದ್, ಆಸಮಾನ್, ಜಮೀನ್, ಕ, ಜಲ್, ಹವಾ, ಠಂಡಿ, ಬರ್ಸಾತ್, ಸಮುದ್ರ, ಪಹಾಡ್, ಜಂಗಲ್, ಭಾವ್, ಮಕಾನ್, ಹಮೇಶ, ರೋಶನಿ, ಅಂಧೇರ, ಆಂಕ್, ದರ್ವಾಜಾ, ಔರತ್, ಆದಮಿ, ಲಡ್ಕಾ, ಲಡ್ಕಿ, ಕಿತಾಬ್, ನಾಕೂನ್. ಬಾಕ್ಸ್ ಒಳಗೆ ಏನು ಶಬ್ದಗಳದವಲ್ಲ ಆ ಶಬ್ದಗಳನ್ನು ಒಂದೊಂದಾಗಿ ತೆಗೆದುಕೊಂಡು ನಾವು ಏನು ಮಾಡಬೇಕು, ಕೆಳಗಡೆಗೆ ಬರಿಬೇಕು. ಹಾಗಾದ್ರೆ ಇಲ್ಲಿ ನೋಡು, ಕೊಟ್ಟಂತಹ ಶಬ್ದಗಳು ಇಲ್ಲಿ ಬಾಕ್ಸ್ ನಾಗ ಶಬ್ದಗಳನ್ನ ಕೊಟ್ಟಿದ್ದಾರೆ. ಹೌದು, ಇಲ್ಲಿ ಕೆಳಗಡೆಗೆ ಏನು ಶಬ್ದಗಳನ್ನ ಕೊಟ್ಟಿದಾರಲ್ಲ, ಇಲ್ಲಿ ಮುಂದುಗಡೆಗೆ ಇಲ್ಲಿ ಇರ್ತಕ್ಕಂತಹ ಶಬ್ದಗಳನ್ನೇ ಇಲ್ಲಿ ಬರಿಬೇಕು. ಇದನ್ನ ನೆನಪಿಟ್ಟುಕೊಡ್ರಿ, ಬಾಕ್ಸ್ ನಲ್ಲಿ ಕೊಟ್ಟಂತಹ ಶಬ್ದಗಳೇ ಈ ಶಬ್ದಗಳ ಮುಂದುಗಡೆಗೆ ಅಂದ್ರೆ ಇಲ್ಲಿ ಸರಿಯಾದ ಶಬ್ದಗಳನ್ನ ಇಲ್ಲಿ ಬರಿಬೇಕು. ಇಲ್ಲಿ ಬರ್ದು ತೋರಿಸ್ದೆ ನೋಡ್ರಿ, ಶಬ್ದ ಸಮಾನಾರ್ಥಿ ಶಬ್ದ, ಸಮಾನಾರ್ಥಿ ಶಬ್ದ, ಇಲ್ಲಿ ಸಮಾನಾರ್ಥಿ ಅಂತಂದ್ರೆ ಸಮಾನಾರ್ಥಕ ಪದಗಳು. ಹಾಗಾದ್ರೆ ಮೊದಲನೇದು ಯಾವುದಕ್ಕೆ, ಇಲ್ಲಿ ಸೂರ್ಯ, ಇದರ ಸಮಾನಾರ್ಥಕ ಪದ ಸೂರಜ್. ಇದು ಕನ್ನಡ ಅರ್ಥ ಸೂರ್ಯ. ಎರಡನೇ ಶಬ್ದ ಏನೈತಿ, ಚಂದ್ರಮಾ. ಚಂದ್ರಮಾ ಶಬ್ದದ ಸಮಾನಾರ್ಥಕ ಪದ ಚಾಂದ್. ಬಾಕ್ಸ್ ನಲ್ಲಿ ಎರಡನೇ ಶಬ್ದ ಯಾವ್ದೈತೆ, ಚಾಂದ್ ಐತೆ. ಹಾಗಾದ್ರೆ ನಾವು ಏನ್ ಬರಿಬೇಕು, ಚಾಂದ್ ಅಂತ ಬರಿಬೇಕು. ಎರಡನೇದು ಚಂದ್ರ ಕನ್ನಡ ಅರ್ಥ ಆಗ್ತದ. ಹಾಗಾದ್ರೆ ಚಂದ್ರಮಾ ಶಬ್ದದ ಸಮಾನಾರ್ಥಕ ಪದ ಚಾಂದ್. ಚಾಂದ್ ಅಂದ್ರೆ ಚಂದ್ರ. ಇನ್ನು ಮೂರನೇ ಶಬ್ದ ಏನೈತಿ, ಆಕಾಶ. ಆಕಾಶ ಅಂದ್ರೆ ಆಕಾಶನೇ ಕನ್ನಡ ಅರ್ಥ. ಹೌದು, ಹಾಗಾದ್ರೆ ಆಕಾಶ ಶಬ್ದದ ಸಮಾನಾರ್ಥಕ ಶಬ್ದ ಅಲ್ಲಿರ್ತಕ್ಕಂಥ ಮೂರನೇ ಶಬ್ದ ಆಸಮಾನ್. ಹಾಗಾದ್ರೆ ಮೂರನೇದು ಕನ್ನಡ ಅರ್ಥ ಆಕಾಶ. ಇಲ್ಲಿ ಆಕಾಶ ಶಬ್ದದ ಸಮಾನಾರ್ಥಕ ಶಬ್ದ ಆಸಮಾನ್. ಹಾಗಾದ್ರೆ ಆಸಮಾನ್ ಅಂದ್ರೆ ಕೂಡ ಆಕಾಶನೇ, ಮತ್ತೆ ಆಕಾಶ ಅಂದ್ರೆ ಕೂಡ ಆಕಾಶದಲ್ಲಿರ್ತಕ್ಕಂಥ ಕನ್ನಡ ಅರ್ಥ. ಇನ್ನು ನಾಲ್ಕನೇ ಯಾವತ್ತಿ, ಪೃಥ್ವಿ. ಪೃಥ್ವಿ ಅಂದ್ರೆ ಭೂಮಿ. ಹಾಗಾದ್ರೆ ಅದಕ್ಕೂ ಸಮಾನಾರ್ಥಕ ಶಬ್ದ ಜಮೀನ್. ಜಮೀನ್ ಅಂದ್ರೆ ಕೂಡ ಭೂಮಿನೇ. ಇವೆರಡೂ ಕನ್ನಡ ಅರ್ಥ ಭೂಮಿ ಅಂತಕ್ಕಂಥದ್ದು ಬರ್ತದೆ. ಹೌದು, ಇಲ್ಲಿ ಪೃಥ್ವಿ ಪದದ ಸಮಾನಾರ್ಥಕ ಪದ ಜಮೀನ್. ಜಮೀನ್ ಅಂದ್ರೂ ಭೂಮಿನಿ, ಪೃಥ್ವಿ ಅಂದ್ರೂ ಭೂಮಿನಿ. ಇನ್ನ ಪಾನಿ ಅಂದ್ರೆ ನೀರು. ಪಾನಿ ಶಬ್ದಕ ಸಮಾನಾರ್ಥಕ ಶಬ್ದ ಯಾವತ್ತಿ, ಜಲ್. ಇಲ್ಲಿ ಪಾನಿ ಅಂದ್ರೂ ನೀರೇ, ಮತ್ತೆ ಇದಕ್ಕೆ ಸಮಾನಾರ್ಥಕ ಶಬ್ದ ಇನ್ನೊಂದು ಯಾವ್ದಂದ್ರೆ ಜಲ್. ಜಲ್ ಅಂದ್ರೂ ಕೂಡ ನೀರೇ. ಆಮೇಲೆ ಗಾಳಿ, ಇದಕ್ಕೆ ಹಿಂದಿ ಒಳಗ ವಾಯು ಅಂತ. ವಾಯು ಇದಕ್ಕೆ ಹೋಲುವಂತಹ ಸಮಾನಾರ್ಥಕ ಶಬ್ದ ಯಾವುದಂದ್ರೆ ಹವಾ. ಔರ್ ಸರ್ದಿ, ಚಳಿ. ಸರ್ದಿ ಶಬ್ದಕ ಸಮಾನಾರ್ಥಕ ಶಬ್ದ ಏನೇ, ಠಂಡಿ. ಔರ್ ವರ್ಷ, ಮಳೆ. ವರ್ಷ ಶಬ್ದಕ ಸಮಾನಾರ್ಥಕ ಶಬ್ದನೇ ಬರ್ಸಾ. ಬರ್ಸಾ ಅಂದ್ರೂ ಕೂಡ ಮಳೆನೇ, ಮತ್ತು ವರ್ಷ ಅಂದ್ರೂ ಕೂಡ ಮಳೆನೇ. ಇನ್ನ ಸಾಗರ್, ಸಾಗರ್ ಶಬ್ದಕ ಸಮಾನಾರ್ಥಕ ಶಬ್ದ ಸಮುದ್ರ. ಸಾಗರ್ ಶಬ್ದಕ ಸಮಾನಾರ್ಥಕ ಶಬ್ದ ಸಮುದ್ರ. ಇದು ಕನ್ನಡ. ಇನ್ನ ಪರ್ವತ್, ಪರ್ವತ್ ಹಿಂದಿ ಶಬ್ದದ ಸಮಾನಾರ್ಥಕ ಶಬ್ದ
ಬಗೀಚ ಅಂದ್ರೂ ಕೂಡ ಹೂದೋಟ. ಇನ್ನ ಘರ್ ಮನೆ. ಘರ್ ಶಬ್ದದ ಸಮಾನಾರ್ಥಕ ಶಬ್ದ ಮಕಾನ್. ಮಕಾನ್ ಅಂದ್ರೂ ಮನೆನೆ, ಘರ್ ಅಂದ್ರೂ ಕೂಡ ಮನೆನೆ. ಸದಾ ಅಂದ್ರೆ ಯಾವಾಗಲೂ, ಯಾವಾಗಲೂ ಒಂದು ಹಿಂದಿ ಶಬ್ದ. ಸದಾ ಶಬ್ದದ ಸಮಾನಾರ್ಥಕ ಶಬ್ದ ಏನೇ? ಹಮೇಶಾ. ಹಮೇಶಾ ಅಂದ್ರೂ ಕೂಡ ಯಾವಾಗಲೂ ಮತ್ತು ಸದಾ ಅಂದ್ರೂ ಕೂಡ ಯಾವಾಗಲೂ. ಇನ್ನು ಪ್ರಕಾಶ್. ಪ್ರಕಾಶ್ ಪ್ರಕಾಶ ಶಬ್ದಕ ಸಮಾನಾರ್ಥಕ ಶಬ್ದ ರೋಷನಿ. ಅಂದ್ರೆ ಪ್ರಕಾಶ ಅಥವಾ ಬೆಳಕು ಅಂತಕ್ಕಂಥದ್ದು ಕನ್ನಡ ಅಂತ ಬರ್ತದೆ. ಇನ್ನ ಇಲ್ಲಿ ನೋಡ್ರಿ, ಒಂದ್ಸಲ ಹೇಳ್ಕೊಂತ ಹೋಗ್ತೇನೆ. ಸೂರ್ಯ ಶಬ್ದಕ ಸಮಾನಾರ್ಥಕ ಶಬ್ದ ಕೊಂಸಹೆ ಸೂರಜ್ನೆ. ಚಂದ್ರಮಾ ಶಬ್ದಕ ಸಮಾನಾರ್ಥಕ ಶಬ್ದ ಚಾಂದ್ನೆ. ಆಕಾಶ್ ಆಸ್ಮಾನ್. ಪೃಥ್ವಿ ಶಬ್ದಕ ಸಮಾನಾರ್ಥಕ ಶಬ್ದ ಜಮೀನ್ನೆ. ಪಾನಿ ಶಬ್ದಕ ಸಮಾನಾರ್ಥಕ ಶಬ್ದ ಜಲ್ನೆ. ಔರ್ ವಾಯು ಶಬ್ದಕ ಸಮಾನಾರ್ಥಕ ಶಬ್ದ ಹವಾನೆ. ಸರ್ದಿ ಠಂಡಿ. ವರ್ಷ ಇಸ ಶಬ್ದಕ ಸಮಾನಾರ್ಥಕ ಶಬ್ದ ಹೇ ಬರ್ಸಾತ್. ಸಾಗರ್ ಶಬ್ದಕ ಸಮಾನಾರ್ಥಕ ಶಬ್ದ ಹೇ ಸಮುದ್ರ. ಪರ್ವತ ಶಬ್ದಕ ಸಮಾನಾರ್ಥಕ ಶಬ್ದ ಹೇ ಪಹಾಡ್. ವನ್ ಜಂಗಲ್. ಬಗೀಚಾ ಭಾ ಘರ್ ಮಕಾನ್. ಸದಾ ಇಸ ಶಬ್ದಕ ಸಮಾನಾರ್ಥಕ ಶಬ್ದ ಹೇ ಹಮೇಶಾ. ಪ್ರಕಾಶ ಶಬ್ದಕ ಸಮಾನಾರ್ಥಕ ಶಬ್ದ ಹೇ ರೋಷಿಣಿ. ಹಾಗಾದ್ರೆ ಇಲ್ಲಿ ಕನ್ನಡ ಅರ್ಥ ಸೂರ್ಯ ಅಂದ್ರೆ ಸೂರ್ಯ, ಚಂದ್ರಮ ಚಂದ್ರ, ಆಕಾಶ ಅಂದ್ರೆ ಆಕಾಶ, ಪೃಥ್ವಿ ಭೂಮಿ, ಪಾನಿ ನೀರು, ವಾಯು ಶಬ್ದಕ ಕನ್ನಡ ಅರ್ಥ ಗಾಳಿ, ಸರ್ದಿ ಶಬ್ದಕ ಸಮಾನಾರ್ಥಕ ಅಂದ್ರೆ ಕನ್ನಡ ಅರ್ಥ ಚಳಿ, ವರ್ಷ ಅಂದ್ರೆ ಮಳೆ. ಇವೆರಡೂ ಶಬ್ದಗಳ ಅರ್ಥ ಒಂದೇ ರೀತಿಯಾಗಿ ಬರ್ತದೆ ಕನ್ನಡದಲ್ಲಿ. ಸಾಗರ ಸಮುದ್ರ ಇದರ ಅರ್ಥ ಸಾಗರ. ಪರ್ವತ ಪಹಾಡ ಕನ್ನಡ ಅರ್ಥ ಪರ್ವತ ಅಥವಾ ಬೆಟ್ಟ ಗುಡ್ಡ. ವನ್ ಜಂಗಲ್ ಇಸ್ಕ ಅರ್ಥ ಹೇ ಅರಣ್ಯ. ಬಗೀಚಾ ಭಾಗ ಇಸ್ಕ ಅರ್ಥ ಹೇ ಹೂದೋಟ. ಘರ್ ಮಕಾನ್ ಇಸ್ಕ ಅರ್ಥ ಹೇ ಮನೆ. ಸದಾ ಹಮೇಶ ಇಸ್ ಶಬ್ದಕ ಅರ್ಥ ಹೇ ಯಾವಾಗಲೂ. ಪ್ರಕಾಶ್ ರೋಷಿಣಿ ಇಸ್ಕ ಅರ್ಥ ಹೇ ಪ್ರಕಾಶ ಬೆಳಕು ಅನ್ನುವಂಥ ಅರ್ಥವನ್ನ ನೀಡ್ತದೆ. ಇನ್ ಮುಂದಿನ ಶಬ್ದಗಳು ಬರ್ತಕ್ಕಂಥವು ಯಾವ ಅಂತಂದ್ರೆ ಇಲ್ಲಿ ನೋಡ್ರಿ, ಮುಂದಿಂದ ಯಾವ ಶಬ್ದ ಐತಿ ಮುಂದ ನೋಡ್ರಿ, ಅದು ಯಾವ್ದೈತಿ? ಅಂಧಕಾರ ಐತಿ, ಕತ್ತಲು. ಅಂಧಕಾರ ಶಬ್ದಕ ಸಮಾನಾರ್ಥಕ ಶಬ್ದ ಅಂಧಕಾರ ಶಬ್ದಕ ಸಮಾನಾರ್ಥ ಪದ ಯಾವ್ದು ಬರ್ತದ? ಅಂಧೇರ ಬರ್ತದ. ಅಂಧೇರ ಅಂದ್ರೆ ಕೂಡ ಕತ್ತಲು ಮತ್ತು ಅಂಧಕಾರ ಕೂಡ ಕತ್ತಲುವೆ. ಆಮೇಲೆ ನೇತ್ರ ಅಂದ್ರೆ ಕಣ್ಣು. ನೇತ್ರ ಶಬ್ದದ ಸಮಾನಾರ್ಥಕ ಪದ ಆಂ ಅಂತ ಬರ್ತದೆ. ಆಂ ಅಂದ್ರೆ ಕೂಡ ಕಣ್ಣು. ಇನ್ನು ದ್ವಾರ್ ಬಾಗಿಲು. ದ್ವಾರ್ ಶಬ್ದದ ಸಮಾನಾರ್ಥಕ ಪದ ದರ್ವಾಜ. ದರ್ವಾಜ ಅಂದ್ರೆ ಕೂಡ ಬಾಗಿಲಲ್ಲಿ. ಇನ್ನು ಸ್ತ್ರೀ ಮಹಿಳೆ. ಸ್ತ್ರೀ ಶಬ್ದದ ಸಮಾನಾರ್ಥಕ ಪದ ಔರತ್. ಔರತ್ ಅಂದ್ರೂ ಕೂಡ ಮಹಿಳೆನೆ, ಸ್ತ್ರೀ ಅಂದ್ರೂ ಕೂಡ ಮಹಿಳೆನೆ. ಮನುಷ್ಯ 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 ಶಬ್ದದ ಸಮಾನಾರ್ಥಕ ಪದ ಆದ್ಮಿ. ಇನ್ನು ಬರ್ತಕ್ಕಂಥದ್ದು ಬಾಲಕ್ ಹುಡುಗ. ಬಾಲಕ್ ಶಬ್ದದ ಸಮಾನ ಪದ ಲಡ್ಕ. ಬಾಲಕ ಅಂದ್ರೂ ಕೂಡ ಹುಡುಗ, ಲಡ್ಕ ಅಂದ್ರೂ ಕೂಡ ಹುಡುಗ. ಇನ್ನು ಮೂರದ ಇನ್ನು ಕೊನೆಟ್ಟು ಮೂರು ಬರ್ತಕ್ಕಂಥದ್ದು ಬಾಲಿಕಾ ಅಂದ್ರೆ ಹುಡುಗಿ. ಬಾಲಿಕಾ
ಲಡ್ಕಿ, ಲಡ್ಕಿ ಅಂದ್ರೂ ಕೂಡ ಹುಡುಗಿ, ಆಮೇಲೆ ಬಾಲಕ ಅಂದ್ರೂ ಕೂಡ ಹುಡುಗಿನಿ. ಇನ್ನ ಪುಸ್ತಕ, ಇದಕ್ಕ ಹಿಂದಿ ಒಳಗ ಕಿತಾಬ್ ಅಂತ. ಹಾಗಾದ್ರೆ ಕಿತಾಬ್ ಶಬ್ದಕ ಸಮಾನಾರ್ಥಕ ಶಬ್ದ ಪುಸ್ತಕ್ ಅಂತಕ್ಕಂಥದ್ದು. ಇನ್ನು ಕೊನೆ ಶಬ್ದ ನಕ್ ಅಂದ್ರೆ ಉಗುರು. ಇದಕ್ಕ ಹಿಂದಿ ಒಳಗ ನಕ್ ಅಂತೇವಿ. ನಕ್ ಶಬ್ದಕ ಸಮಾನಾರ್ಥಕ ಶಬ್ದ ನಾಕೂನ್. ನಕ್ ಅಂದ್ರೆ ಕೂಡ ಉಗುರನೆ, ನಾಕೂನ್ ಅಂದ್ರೆ ಕೂಡ ಉಗುರನೆ. ಹಾಗಾದ್ರೆ ಇದಿಷ್ಟು ಸಮಾನಾರ್ಥಕ ಶಬ್ದಗಳು. ಅಂಧಕಾರ ಶಬ್ದಕ ಸಮಾನಾರ್ಥಕ ಶಬ್ದ ಅಂಧೇರ, ನೇತ್ರ, ಆಂಕ್, ದ್ವಾರ, ದರ್ವಾಜ, ಸ್ತ್ರೀ, ಔರತ್, ಮನುಷ್ಯ, ಆದ್ಮಿ, ಬಾಲಕ್, ಲಡ್ಕ, ಬಾಲಿಕ, ಲಡ್ಕಿ, ಕಿತಾಬ್, ಪುಸ್ತಕ, ನಾಕು. ಇನ್ನು ಅಂಧೇರ ಅಂದ್ರೆ ಕತ್ತಲು, ನೇತ್ರ ಅಂದ್ರೆ ಕಣ್ಣು, ದ್ವಾರ ದರ್ವಾಜ ಇದರ ಅರ್ಥ ಬಾಗಿಲು, ಸ್ತ್ರೀ ಔರತ್ ಇದರ ಕನ್ನಡ ಅರ್ಥ ಮಹಿಳೆ, ಮನುಷ್ಯ ಆದ್ಮಿ ಕನ್ನಡ ಅರ್ಥ ಮನುಷ್ಯ ಮಾನವ, ಬಾಲ ಲಡ್ಕ ಇದರ ಕನ್ನಡ ಅರ್ಥ ಹುಡುಗ, ಬಾಲಿಕ ಲಡ್ಕಿ ಇದರ ಕನ್ನಡ ಅರ್ಥ ಹುಡುಗಿ, ಕಿತಾಬ್ ಪುಸ್ತಕ ಇದರ ಕನ್ನಡ ಅರ್ಥ ಪುಸ್ತಕ, ನಾಕೂನ್ ಈ ಶಬ್ದಗಳ ಕನ್ನಡ ಅರ್ಥ ಉಗುರು. ಇವಿಷ್ಟು ಬರ್ತಕ್ಕಂತಹ ಅಭ್ಯಾಸ 17 ಸಮಾನಾರ್ಥಕ ಶಬ್ದಗಳು. ಇನ್ನು ನೀವೇನ್ ಮಾಡ್ಬೇಕಂದ್ರೆ, ನಾನು ಹೇಳಿದಂಥ ಸಮಾನಾರ್ಥಕ ಶಬ್ದಗಳನ್ನು ಪುಸ್ತಕದಲ್ಲಿ ಪೂರ್ಣ ಮಾಡ್ರಿ, ಜೊತೆಗೆ ನಿಮ್ಮ ಫೇರ್ ಬುಕ್ ಅಂದ್ರೆ ಪಕ್ಕ ಬುಕ್ಕದಲ್ಲಿ ಕೂಡ ಪೂರ್ಣ ಮಾಡ್ರಿ, ಮತ್ತು ಈ ಸಮಾನಾರ್ಥಕ ಶಬ್ದಗಳನ್ನ ಕಂಠಪಾಠ ಮಾಡ್ರಿ ಅಂತ ಹೇಳ್ತಾ ನಾನು ಇವತ್ತಿನ ಈ ಒಂದು ಅವಧಿಯಲ್ಲಿ ಅಭ್ಯಾಸವನ್ನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದ.